ಎಕ್ಸಾಂಪಲ್ ಕೊಡ್ತಾರೆ ಅವರು. ಬಜೆಟ್ಟಿನ ಈ 20 ಜನ ಏನಪ್ಪ ಅಂದರೆ ಬಜೆಟ್ನ ತಯಾರು ಮಾಡಿದರು. ಈ 20 ಜನರಲ್ಲೇ, ಈ ವಿದ್ವಾಂಸರಲ್ಲೇ ಎಷ್ಟು ಜನ OBCಯವರಿದ್ದಾರೆ, ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಮೈನಾರಿಟಿಯವರಿದ್ದಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಂಥವ್ರು ಯಾರಿದ್ದಾರೆ, ಆ ನೋವುಗಳು ತಿಳಿದವ್ರು ಯಾರಿದ್ದಾರೆ. ಮಧ್ಯದಾಗ ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರಿಗೆ ಇದೇ ಡಿಫ್ರೆನ್ಸ್ ಬಂದಿತ್ತು. ಯಾಕೆಂದರೆ ಅಂಬೇಡ್ಕರ್ ಅವರು ಗಾಂಧಿಯವ್ರನ್ನ ಯಾಕೆ ನಂಬಲಿಲ್ಲ ಅಂತಂದರೆ, ಮೇಲ್ವನ್ ಇಯರ್ ಮಧ್ಯದಲ್ಲಿ ಬಂದಂಥವ್ರು ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯಲ್ಲಿ ಅವ್ರು ಬಯಸ್ತಾ ಇರ್ತಾರೆ ಅಂತೇಳಿ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾಯಿದ್ರು. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಒಳ್ಳೆ ವಿಚಾರ ಇರ್ಬೋದು, ಅದರಲ್ಲಿ ಒಳ್ಳೆ ಮನಸ್ಸು ಇರ್ಬೋದು ಇಲ್ಲಂತಲ್ಲ. ಆದರೆ 20 ಜನ ಇವತ್ತೇನು ಅಧಿಕಾರಿಗಳಿದ್ದಾರೆ, ಈ ಎಲ್ಲ ಅಧಿಕಾರಿಗಳು ಬುದ್ಧಿವಂತರು ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ತಿಳುವಳಿಕೆ ಇದ್ದಂಥವ್ರು ಎದುರಾಳಿ ಬೇಕಾದಷ್ಟು ನೀವು ಜ್ಞಾನಿ ಇರಲಿ ಮತ್ತೇನು ಇರಲಿ ಅವ್ರ ಬಾಯಿಯನ್ನು ಬಂದ್ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನು ಪಡೆದಂಥವ್ರು. ಅನೇಕ ಈ ಒಂದು ಅರ್ಥವ್ಯವಸ್ಥೆಯ ಏನಪ್ಪ ಸಂಸ್ಕೃತಿ ಮಾತುಗಳಲ್ಲಿ ಹೇಳಿ ಜನರನ್ನು ಮರಳು ಮಾಡುವಂಥವ್ರು ಇವ್ರನ್ನ. ಈ 20 ಜನರಲ್ಲಿ ಎಷ್ಟು ಜನ OBCಯವರಿದ್ದಾರಪ್ಪ, OBC ಸಮಸ್ಯೆಗಳು ಹೇಳುವಂಥವ್ರು, ದಲಿತರ ಸಮಸ್ಯೆನ ಹೇಳುವಂಥವ್ರು, ಅವ್ರಿಗೆ ಪರಿಹಾರ ಬೇಡುವಂಥವ್ರು, ಅವ್ರಿಗೆ ಎಷ್ಟು ಬೇಕಾಗ್ತದೆ ದುಡ್ಡು ಏನು ಎಂತು ಅಂತಾರೆ. ಏನಿಲ್ಲ ಈಗ ನೋಡಿರಿ, ಕರ್ನಾಟಕದ ಬಗ್ಗೆ ನಾವು ಎಕ್ಸಾಂಪಲ್ ನೋಡಿದಾಗ ವಿಚಾರ ಮಾಡಿದಾಗ ಕರ್ನಾಟಕ ನಾವು ಪ್ರತಿ ವರ್ಷ 3-4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ. ಒಳ್ಳೆ ನಮ್ಗೆ ಎಷ್ಟು ಕೊಡ್ತಾರೆ, ಸ್ವತಃ HDK ಅವ್ರು ಹೇಳಿದಂಗೆ 60,000 ಕೋಟಿ ಕೊಡ್ತಾರೆ ಅಂತ ಇಟ್ಕೊಂಡು ನಾವು. HD ಕುಮಾರಸ್ವಾಮಿ ಈಗ ಅಂತ ಬದಲಾಗಿದ್ದಾರೆ, BJPಯಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ತಿರೋದು 60,000 ಕೋಟಿ ರೂಪಾಯಿ ಅಂತ ಕೊಡ್ತಾರೆ ಅಂತ ಹೇಳ್ತಾಯಿದ್ದಾರೆ ಕರ್ನಾಟಕಕ್ಕೆ. ಆದರೆ ಲಾಸ್ಟ್ ಇಯರ್ ಅದರಿಂದ ಎಷ್ಟು ಕೊಟ್ಟಿದ್ದಾರೆ ಇವರು, 43, 40, 45 ಲಕ್ಷ 40,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ ಸಲ 60,000 ಕೋಟಿ ಕೊಡ್ತಾರೆ ಅಂತ ಇಟ್ಕೊಂಡು ಭಾಳ ಜಗಳಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು, ಹೆಸರು ಕೆಡಿಸ್ತಾ ಇದ್ದಾರೆ. ಸೆಕೆಂಡ್ ಸರ್ಕಾರದ್ದು ಅದು ಒಂದು ಹೆಚ್ಚು ಮಾಡಿದ್ರೆ ಅಂತ ಇಟ್ಕೊಂಡು. ಆದರೆ ಈ ಒಂದು 3.5 ಲಕ್ಷ ಇಟ್ಕೊಂಡ್ರೆ ನಾವು ಅದರ 40% ಎಷ್ಟು ಆಗ್ತದೆ, 1,40,000 ಹೇಳಿದ್ರೆ ಎಷ್ಟಾಯ್ತಪ್ಪ, ಇಲ್ಲೇ 3 ಲಕ್ಷ ಕೋಟಿ ರೂಪಾಯಿ ಎಷ್ಟಾಯ್ತು, 1 ಲಕ್ಷ ಕೋಟಿಗೆ ಎಷ್ಟಾಯ್ತು, ಇದು ಗೆಸ್ ಮಾಡ್ತಾ ಹೋಗ್ರಿ. ಆ ಪ್ರಮಾಣದಲ್ಲಿ ನಮ್ಗೆ ಬರಬೇಕಾಗಿತ್ತು ಇವತ್ತು ಕರ್ನಾಟಕ, ಅದು ಬರ್ತಾ ಇಲ್ಲ. ಮತ್ತು ಅಭಿವೃದ್ಧಿ ಆಗೋದು ಹೆಂಗೆ ಆಗ್ತದೆ ಕರ್ನಾಟಕದ್ದು? ನಾವು ಟ್ಯಾಕ್ಸ್ ಕೂಡಿಸ್ಕೊಡ್ತಾ ಇದ್ದೀವಿ, ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು HDK ಅವ್ರು ಮಾತಾಡ್ತಾ ಇದ್ರು, ಇಲ್ಲ ಈ ಡೆವಲಪ್ ಆಗೋದಕ್ಕೆ ಗ್ಯಾರಂಟಿ ಕಾರಣ ಅದು ಮಾಡಿ ಹಾಳು ನಿಮಗೆ ಅದು ಗ್ಯಾರಂಟಿ ಅಂದಾಗೆ ಏನಪ್ಪ ಹೊಡೆದು ಬಿದ್ದು ಒಪ್ಪು ನಾ ಮತ್ತೆ ನೀವು ಸೂತಿದ್ದೀರಿ, ಅದು ನೀವು ಅದನ್ನು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿರಿ. ನೀವು ತೊಗೊಂಡ್ಬರ್ರಿ ಅದನ್ನು 3.5 ಲಕ್ಷ ಕೋಟಿ ರೂಪಾಯಿ ಇದ್ದ 40% ನಮ್ಮ ಸ್ಟೇಟಿಗೆ ಸಿಗಬೇಕಲ್ಲ, ಅದು ನಮ್ಮ ಹಕ್ಕನೂ ಹೌದು ಅದು ಅಂಥೇಳಿ ಸಿದ್ದರಾಮಯ್ಯವರು ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನುಳಿದ ರಾಜ್ಯಗಳು ಬೆಳಿಬಾರ ಅಂತಲ್ಲ, ಮತ್ತು 60% ಸೆಂಟ್ರಲ್ ತೊಗೊಳ್ಳೋದು ಅದಕ್ಕೆ ಯಾಕೆ ಬಂತಂದ್ರೆ ಇನ್ನುಳಿದ ರಾಜ್ಯಗಳು ಡೆವಲಪ್ ಆಗಲಿಂದೇ ತೊಗೊಳ್ತಾ ಇರ್ತದೆ.